ಬಿಜೆಪಿ ಸರ್ಕಾರ ಇದ್ದಾಗ ಅದ್ದೂರಿಯಾಗಿ ಮಾಡ್ತಿದ್ದೆ, ಕಾಂಗ್ರೆಸ್ ಬಂದದೆ ಹೆಂಗೋ ತಕ್ಕ ಮಟ್ಟಕ್ಕೆ ಮಾಡ್ತಾ ಇದ್ದೀವಿ. ಎಲ್ಲ ಗಗನಕ್ಕೇರಿದೆ, ಕಮ್ಮಿ ಮಾತ್ರ ಇಲ್ಲ. ಬಿಸಿಲು ಜೊತೆಗೆ ರೇಟ್ ಜಾಸ್ತಿ ಆಗ್ಬಿಟ್ಟದೆ. ಈ ಸರ್ಕಾರ ಬಂದ್ಮೇಲೆ ನಮ್ಗೆ ಏನ್ ತಗೋಬೇಕು ಕೊಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಮೊನ್ನೆಗಿಂತ ಇವತ್ತು ಇನ್ನೂ ಡಬಲ್ ಆಗಿದೆ ಮಾರ್ಕೆಟ್ ಫುಲ್ಲು. ಬಿಸಿಲು ಜೊತೆಗೆ ರೇಟ್ ಜಾಸ್ತಿ ಆಗ್ಬಿಟ್ಟದೆ. ಜನಗಳು ಜಾಸ್ತಿ, ಪ್ರತಿಯೊಂದು ಐಟಮ್ದು ರೇಟ್ ಜಾಸ್ತಿ ಮಾಡ್ಬಿಟ್ಟವ್ರೆ. ಈ ಸರ್ಕಾರ ಬಂದ್ಮೇಲೆ ನಮ್ಗೆ ಏನ್ ತಗೋಬೇಕು ಕೊಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಒಟ್ಟಿನಲ್ಲಿ ಈ ಹಬ್ಬ ಮಾಡ್ಲೇಬೇಕಲ್ವಾ, ಸ್ವಲ್ಪನಾರ ತಗೊಂಡು ಈ ಹಬ್ಬ ಮಾಡವ ಅಂತ ಅನ್ಬಿಟ್ಟು. ವಿಧಿ ಇಲ್ಲ, ಮಾಡ್ಲೇಬೇಕು. ಜಾಸ್ತಿ ತಗೊಳ್ಳೋ ಬದಲು ಎಲ್ಲ ಸ್ವಲ್ಪ ತಗೊಂಡು ಹಬ್ಬ ಮಾಡ್ತಾ ಇದೀವಿ. ಬಿಜೆಪಿ ಸರ್ಕಾರ ಇದ್ದಾಗ ಅದ್ದೂರಿಯಾಗಿ ಮಾಡ್ತಿದ್ದೋ, ಕಾಂಗ್ರೆಸ್ ಬಂದದೆ ಹೆಂಗೋ ತಕ್ಕ ಮಟ್ಟಕ್ಕೆ ಮಾಡ್ತಾ ಇದ್ವಿ. ಎಲ್ಲ ರೇಟು ದುಬಾರಿ. ಇಲ್ಲ ಇಲ್ಲ, ಬಿಜೆಪಿ ಇದ್ದಾಗ ಹೆಂಗೋ ನೆಮ್ಮದಿಲ್ಲ ಹಬ್ಬ ಮಾಡ್ತಾ ಇದ್ದೋ. ಈ ಕಾಂಗ್ರೆಸ್ ಬಂದಾದ್ಮೇಲೆ ಹಬ್ಬ ಮಾಡ್ಲೇಬೇಕು, ವಿಧಿ ಇಲ್ಲ. ಪ್ರತಿ ವರ್ಷ ಮಾಡ್ತೀವಿ ಅಣ್ಣ ನಾವು. ಎಲ್ಲ ಕಮ್ಮಿ ಕಮ್ಮಿ ತಗೊಂಡಿದೀವಿ, ಕಾರಣ ಕಮ್ಮಿ ತಗೊಳಕ್ ಏನ್ರಿ, ರೇಟ್ ಜಾಸ್ತಿ ಅಲ್ಲ. ತುಂಬಾ ಜನ ಇದಾರೆ, ಜಾಸ್ತಿ ಜನ ಬರ್ತಾರೆ. ಮೂರ್ ದಿವಸದಿಂದ, ನಾಲ್ಕು ದಿವಸದಿಂದ, ನಾಳೆ ಮಧ್ಯಾಹ್ನ ಲಾಸ್ಟ್ ಅನ್ಕೋತೀನಿ. ರೈಟ್ ಜಾಸ್ತಿ ಇದೆ, ನಮ್ಗೆ ಪರವಾಗಿಲ್ಲ, ಚೆನ್ನಾಗಿದೆ, ಜನ ಬರ್ತಾ ಇದಾರೆ. ತುಂಬಾ ರಶ್ ಇದೆ, ತುಂಬಾ ಚೆನ್ನಾಗಿದೆ. ಇನ್ನು ಶಾಪಿಂಗ್ ಮಾಡ್ತಾ ಇದೀವಿ, ಇನ್ನು ಮುಗ್ದಿಲ್ಲ. ಎಲ್ಲ ಗಗನಕ್ಕೇರಿದೆ, ಕಮ್ಮಿ ಮಾತ್ರ ಇಲ್ಲ. ಮೊನ್ನೆಗಿಂತ ಇವತ್ತು ಇನ್ನೂ ಡಬಲ್ ಆಗಿದೆ. ಇಲ್ಲ ಇಲ್ಲ, ರೈಟ್ ಏನೂ ಇಲ್ಲ. ನಾಳೆ ಕಮ್ಮಿ ಇರುತ್ತೆ ಬಿಡಿ, ತುಂಬಾ ಚೆನ್ನಾಗಿದೆ ಒಟ್ಟಿನಲ್ಲಿ. ಬಟ್ ಜಾಸ್ತಿನೇ ಇದೆ. ತಗೊಳ್ಳೋದೆಲ್ಲ ಅಷ್ಟೇ ತಗೊಳ್ಳೇಬೇಕು. ನಾವು ಹೋದ ಸತಿ ಎಷ್ಟು ತಗೊಂಡಿದ್ದೀವಿ, ಈ ಸತಿನೂ ಅಷ್ಟೇ ತಗೊಳ್ಳೇಬೇಕಾಗುತ್ತೆ. ವರ್ಷ ವರ್ಷ ಮಾಡಿ ಎಲ್ಲರಿಗೂ ವರವಲ್ಮ ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಬ್ಬದ ಬಗ್ಗೆ ಜನ ವಾತಾವರಣ ಚೆನ್ನಾಗೈತೆ, ರೆಸ್ಪಾನ್ಸ್ ಚೆನ್ನಾಗೈತೆ, ಬಿಸ್ನೆಸ್ ಚೆನ್ನಾಗೈತೆ. ಬಸ್ ಫ್ರೀ ಬಿಟ್ಟಿರೋದ್ರಿಂದ ಹೆಂಗ್ಸರು ಇನ್ನೂ ಜಾಸ್ತಿ ಬರಕ್ ಜಾಸ್ತಿ ಆಗ್ಬಿಟ್ಟಿದೆ. ಏನು ರೇಟ್ ಜಾಸ್ತಿ ಆಗಿದೆ, ಎಲ್ಲ ಕಡಿಮೆ ಇದೆ, ಎಲ್ಲ ಕಡಿಮೆ ಇದೆ. ಹೂವಿನ ರೇಟ್ ಜಾಸ್ತಿ ಇದ್ದೇ ಇರ್ತದಲ್ಲ ವರಮಹಾಲಕ್ಷ್ಮಿದಲ್ಲಿ. ಇಲ್ಲ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಾಧಾರಣ ಹೂವು ಎಲ್ಲ ಟೈಮಲ್ಲೂ ಡಿಮ್ಯಾಂಡ್ ಇರುತ್ತೆ. ಯಾಕಂದ್ರೆ ವರಮಹಾಲಕ್ಷ್ಮಿ ಆದ್ಮೇಲೆ ನಾಳೆ ಇದ್ದು ಓಣಂ ಇದೆ ಅದರಿಂದ ಸ್ವಲ್ಪ ಕೇರಳಗೆಲ್ಲ ಹೋಯ್ತಿದ್ರೆ ಡಿಮ್ಯಾಂಡ್ ಹಾಗೆ ಆಯ್ತಿದೆ. ತರಕಾರಿ ಎಲ್ಲ ತುಂಬ ಕಮ್ಮಿ ಐತೆ. ಬೀನ್ಸ್ 20 ರೂಪಾಯಿ ಇದೆ, ಕ್ಯಾರೆಟ್ 30 ರೂಪಾಯಿ ಇದೆ, ಬೀಟ್ರೋಟ್ 20 ರೂಪಾಯಿ ಇದೆ, ಎಲ್ಲ ಡೌನ್ ಆಗಿದೆ. ಹಣ್ಣು ಸಾಧಾರಣ ಬೆಲೆ ಕಮ್ಮಿ ಇದೆ, ಹೂ ಮಾತ್ರ ಸ್ವಲ್ಪ ಡಿಮ್ಯಾಂಡ್ ಆಗಿದೆ. ಹೂ 2 ಡಬ್ಬ ಇರೋದ್ರಿಂದ ಡಿಮ್ಯಾಂಡ್ ಆಗಿದೆ. ಇಲ್ಲ, ಪೂಜೆ ಜೊತೆ ತರಕಾರಿನ ತಗೊಂಡೈತಾ ಇದಾರೆ, ಬೇಕಾಗಿರೋರು ತರಕಾರಿನ ತಗೊಂಡೈತಾರೆ. ನಾಳೆನ್ ಕಮ್ಮಿ ಐತೆ, ನಾಳೆ ಹಬ್ಬ ಅಲ್ವೇ, ನಾಳೆನ್ ಕಮ್ಮಿ. 3-4 ದಿನದಿಂದ ಬಿಸಿ ಆಗಿತ್ತು, ನಾಳೆನ್ ಕಮ್ಮಿ ಐತೆ. ಇದು ದೇವರಾಜ ಮಾರ್ಕೆಟ್, ಪುರಾತನ ಮಾರ್ಕೆಟ್ ಆಗಿರೋದ್ರಿಂದ ಎಲ್ಲೇ ಹೊರಗಡೆ ಸಾವಿರಾರು ಅಂಗಡಿಗಳಾಗಿರ್ಬೋದು, ಹೊಸ ಹೊಸದಾಗಿ ಏನೇ ಆಗಿರ್ಬೋದು, ಆದ್ರೆ ಇದು ಪುರಾತನ ಕಾಲದಿಂದ ಮಹಾರಾಜರು ಕಟ್ಟಿಸಿರೋದ್ರಿಂದ ಜನಗಳು ಯಾವುದೇ ಒಂದು ಹಬ್ಬ ಆಗಲಿ ಪ್ರತಿಯೊಂದು ಹಬ್ಬಕ್ಕೂ ಮಾರ್ಕೆಟ್ಗೆ ಬಂದೇ ಬರ್ತಾರೆ. ಕಾರಣ ಇಷ್ಟೇ, ಹೊರಗಡೆ ಆದ್ರೆ ಒಂದೊಂದು ಐಟಮ್ ಮಡಗಿರ್ತಾರೆ, ಮಾರ್ಕೆಟ್ಗೆ ಬಂದ್ರೆ ಪ್ರತಿಯೊಂದು ಐಟಮು ತಗೊಂಡೋಗ್ತಾರೆ. ಒಂದು ಹಬ್ಬಕ್ಕೆ ಬೇಕಾದಂಥ ಈ ಜನಗಳು ಧರಿಸುವಂಥ ಬಟ್ಟೆಯಿಂದ ಹಿಡಿದು ಅವರು ಪೂಜೆ ಸಾಮಾನಿಂದ ಹಿಡಿದು ಪ್ರತಿಯೊಂದು ಮಾರ್ಕೆಟ್ ಒಂದು ಒಳಗಡೆ ಎಂಟ್ರಿ ಕೊಟ್ಟರೆ ಏನೇನು ಬೇಕು ಪ್ರತಿಯೊಂದು ಐಟಮು ತಗೊಂಡು ಹೊರಗಡೆ ಹೋಗ್ತಾರೆ. ಅದರಿಂದ ಹೂವಿನ ರೇಟ್ಗಳು ಈ ಹಬ್ಬದಲ್ಲಿ ಆಲ್ಮೋಸ್ಟ್ ಹೇಳಬೇಕಂದ್ರೆ ಈ ಹಬ್ಬಕ್ಕೆ ರೇಟ್ ಸ್ವಲ್ಪ ಕಡಿಮೆ ಇದೆ. ಮೊದಲು ಹೋದ ವರ್ಷಕ್ಕೆ ಹೋಲಿಸಿದ್ರೆ ಎಲ್ಲ 100-200 ರೂಪಾಯಿ ರೇಟ್ ಇರ್ತಿದ್ವು ಮಾರು ಹೂವೆಲ್ಲ, ಇವಾಗ ಒಂದು 60-80 ಇಷ್ಟಿದೆ. ಆಮೇಲೆ ತರಕಾರಿ ಬೆಲೆಗಳು ಅಷ್ಟೇ, ಕೆಜಿ 50-40 ರೂಪಾಯಿ ಒಳಗಡೆನೆ. ಮೊದಲೆಲ್ಲ 100-80 ರೂಪಾಯಿ ಇರ್ತಿತ್ತು ತರಕಾರಿ. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆಲ್ಮೋಸ್ಟ್ ಈ ವರ್ಷ ರೇಟ್ಗಳೆಲ್ಲ ಕಡಿಮೆ ಇದೆ. ಅದು ಒಂದು ಹೇಳ್ಬೋದು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಏನಕ್ಕೆ ರೇಟ್ಗಳು ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಈಗ ಮಳೆ ಇಲ್ಲ, ಜಾಸ್ತಿ ತರಕಾರಿನೂ ಬರ್ತಾ ಇಲ್ಲ, ಅದರಿಂದ ಸ್ವಲ್ಪ ಕಡಿಮೆ ಆಗಿದೆ. ಒಟ್ಟಿನಲ್ಲಿ ಆಲ್ಮೋಸ್ಟ್ ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಜನಗಳಿಗೆ ಯಾವುದೇ ರೀತಿಯಾದಂಥ ತರಕಾರಿ ಬೆಲೆಗಳು ಏರಿಕೆಯಲ್ಲಿಲ್ಲ, ಕಡಿಮೆ ಇದೆ. ಆಮೇಲೆ ಏನಂದ್ರೆ ಜನಗಳು ಕೂಡ ಜನಸಂಖ್ಯೆ ಹೆಚ್ಚಿದೆ. ಹೋದ ವರ್ಷದಿಂದ ತುಂಬಾ ಜನಸಂಖ್ಯೆ ಮಾರ್ಕೆಟ್ ಬಂದಿದೆ. ಇನ್ನ ಈಗ ಏನ್ ನೋಡ್ತಾ ಇದ್ರೆ ಇದು ಕಡಿಮೆ. ನೀವು ಒಂದು 5 ಗಂಟೆ 6 ಗಂಟೆ ಮೇಲ್ ಬಂದ್ರೆ ಓಡಾಡೋಕೆ ಜಾಗ ಇರಲ್ಲ. ಅದರಲ್ಲೂ ಹೂವಿನ ಮಾರ್ಕೆಟ್ಗೆ ಹೋಯ್ತು ಅಂದ್ರೆ ನೀವು ಅವರೇ ಕರ್ಕೊಂಡ್ ಈಚೆ ಬಿಟ್ಬಿಡ್ತಾರೆ. ನೀವು ಒಳಗಡೆ ಹೋದ್ರೆ ನೀವು ಬರೋದೇ ಬೇಡ, ಅವರೇ ಕರ್ಕೊಂಡ್ ಬಿಡ್ತಾರೆ. ಅಷ್ಟು ಹೆವಿ ರಶ್ ಇರುತ್ತೆ. ಅದ್ರ ಅಮ್ಮ ಅಮ್ಮ ಅಂದ್ರೆ ನನ್ನ ಪ್ರಕಾರ ಎಲ್ಲಾ ತರಕಾರಿ ಲೈನ್ ಇಂದ ಹಿಡಿದು ಮಾರ್ಕೆಟ್ ಲೈನ್ ಇಂದ ಹಿಡಿದು ಪ್ರತಿಯೊಂದು ಅಂದಾಜು ಮಾಡಿ ಹೇಳಿದ್ರೆ ಲಕ್ಷಾಂತರ ಜನ ಸೇರಿರ್ತಾರೆ. ಆಲ್ಮೋಸ್ಟ್ ಮೈಸೂರು ಸರೌಂಡಿಂಗ್ ಎಲ್ಲಕ್ಕಿಂತ ಮಂಡ್ಯ ಇರ್ಬೋದು, ಸುತ್ತಮುತ್ತ ಕರ್ನಾಟಕದಿಂದ ಆಲ್ಮೋಸ್ಟ್ ಈ ಹಬ್ಬಕ್ಕೆ ತರಕಾರಿಗಳು ಕೆಲವೊಂದು ಸಿಗ್ಲಿಲ್ಲ ಅಂದ್ರೆ ಬಂದು ತಗೊಂಡು ಹೋಗ್ತಾರೆ. ಮೈಸೂರು ಮಾತ್ರ ಅಂತ ಹೇಳ್ತಿಲ್ಲ, ಹುಣಸೂರು ತಾಲೂಕು ಇರ್ಬೋದು, ಸುತ್ತಮುತ್ತ ಮೈಸೂರು ಡಿಸ್ಟ್ರಿಕ್ಟಿಂದ ಯಾವ್ಯಾವ ತಾಲೂಕುಗಳಿದೆ ಎಲ್ಲ ಕಡೆಯಿಂದ ಬಂದು ತಗೊಂಡು ಹೋಗ್ತಾರೆ. ಅಮ್ಮ ಅಮ್ಮ ಅಂದ್ರೆ 3 ಡೇಸ್ ಇರುತ್ತೆ ಆಲ್ಮೋಸ್ಟ್, ಮೊನ್ನೆಯಿಂದಾನೆ ವ್ಯಾಪಾರ ಸ್ಟಾರ್ಟ್ ಆಗಿದೆ. ಇವತ್ತಿಗೆ ಸ್ವಲ್ಪ ಫುಲ್ ರಶ್ ಇರುತ್ತೆ, ನಾಳೆ ಮಾಮೂಲಿ ವ್ಯಾಪಾರ ಆಗುತ್ತೆ. ಇವತ್ತಂತೂ ಹೆವಿ ರಶ್ ಇರುತ್ತೆ, ನಿನ್ನೆನೂ ರಶ್ ಇತ್ತು, ಮೊನ್ನೆನೂ ರಶ್ ಇತ್ತು. ಇದು ಮಹಿಳೆಯರ ಹಬ್ಬ ಹೆಂಗ ಇಲ್ಲ, ಹುಡುಗರು ಬರ್ತಾರೆ, ಹುಡುಗರುಗಳು ಏನಂದ್ರೆ ಅಷ್ಟು ಕಡಿಮೆನೆ. ಏನಕ್ಕಂದ್ರೆ ಕಾಲೇಜಿಗೆ ಹೋಗಿ ರಜಾ ಮುಗಿಸ್ಕೊಂಡು ಎಕ್ಸಾಮ್ ಅದು ಇದು ಮುಗಿಸ್ಕೊಂಡು ಬಂದು ತಗೊಂಡು ಹೋಗ್ತಾರೆ. ಹೆಣ್ಮಕ್ಳುಗಳೆಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳು ಹಬ್ಬ ಇರೋದ್ರಿಂದ ಸೀರೆಗಳು ಅವ್ರು ಒಡವೆ ಏನು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದು ತಗೊಳ್ಳೋದು ಉದ್ದೇಶದಿಂದ ಬರ್ತಾರೆ. ಜೊತೆಗೆ ಹಂಗೆ ತರಕಾರಿ ತಗೊಂಡು ಹೋಗ್ತಾರೆ. ಅದರಿಂದ ಹೆಣ್ಮಕ್ಳು ಹಬ್ಬ ಇರೋದ್ರೆ ಹೆಣ್ಮಕ್ಳು ತುಂಬಾ ಜಾಸ್ತಿನೇ ಬರ್ತಾರೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೆಣ್ಮಕ್ಳು ಬರ್ತಾರೆ ಗಂಡ್ಮಕ್ಳಿಗಿಂತ. ಪ್ರತಿಯೊಬ್ಬರು ಬರ್ತಾರೆ ಇಲ್ಲಿ. ಏನಕ್ಕಂದ್ರೆ ಇಲ್ಲಿ ಯಾವುದೇ ಬಡವ ಶ್ರೀಮಂತ ಅಂತ ಯಾವುದೇ ಏರಿಳಿತ ಇಲ್ಲ. ಯಾಕೆಂದ್ರೆ ಎಲ್ರಿಗೂ ಒಂದೇ ರೇಟ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ನಾನು ಹೇಳಿರುವ ಮೊದಲೇ ಹೇಳಿದ್ರೆ ಯಾವುದೇ ರೀತಿ ಇಲ್ಲಿ ಪ್ರತಿಯೊಂದು ಐಟಮ್ ಸಿಗೋ ಉದ್ದೇಶ ಇರುತ್ತೆ. ಒಂದ್ ಐಟಮ್ ಬೇರೆ ಕಡೆ ಹೋದ್ರೆ ಒಂದ್ ಐಟಮ್ ಸಿಗುತ್ತೆ, ಇನ್ನೊಂದ್ ಐಟಮ್ ಬೇರೆ ಕಡೆ ಹೋಗ್ಬೇಕು. ಹಂಗಿಲ್ಲ, ಮಾರ್ಕೆಟ್ ಒಳಗಡೆ ಎಂಟ್ರಿ ಕೊಡ್ತು ಅಂದ್ರೆ ನಿಮ್ಗೆ ಹಬ್ಬಕ್ಕೆ ಇರುವ ಪ್ರತಿಯೊಂದು ಏನ್ ಐಟಮ್ ಬೇಕು ಓ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಬೇವಿನ ಸೊಪ್ಪು ಮಾವಿನ ಸೊಪ್ಪಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ಅದರಿಂದ ಮಾರ್ಕೆಟ್ಗೆ ಬಂದೇ ಬರ್ತಾರೆ ಜನಗಳು. ಓ ಇಲ್ಲ ಇಲ್ಲ ಇಲ್ಲ, ಯಾಕೆಂದ್ರೆ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಅಂದರೆ ಲಕ್ಷ್ಮಿ ಯಾರಿಗೂ ಇಷ್ಟ ಇಲ್ಲ ಹೇಳಿ, ಪ್ರತಿಯೊಬ್ಬರಿಗೂ
ಈಗಿನ ಪ್ರಪಂಚ ನಡೀತಾ ಇರೋದೇ ದುಡ್ಡು, ದುಡ್ಡಿದ್ರೆ ಎಲ್ಲ ದುನಿಯಾ ಅಂತ ಹೇಳ್ತಾರಲ್ಲ ಆ ಥರ. ಈ ವರಮಹಾಲಕ್ಷ್ಮಿ ಅಂದ್ಮೇಲೆ ಲಕ್ಷ್ಮಿ ಪ್ರತಿಯೊಬ್ರು ನಿಮಗೆ ಇಷ್ಟ ಇಲ್ವಾ ಲಕ್ಷ್ಮಿ ಬರಲಿ ಅಂತ, ಅದೇ ಥರ ನಮಗೂ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಲಕ್ಷ್ಮಿ ನಮಗೂ ಕೊಡಲಿ ಅಂತ. ಬೇರೆಯವ್ರು ತರಕಾರಿ ತಗೊಂಡು ಏನು ಪೂಜೆ ಸಾಮಾನು ಬಾಳೆಹಣ್ಣು ತಗೋತಾರೆ ಪೂಜೆ ಮಾಡ್ತಾರೆ ಅವ್ರಿಗೂ ಲಕ್ಷ್ಮಿ ಬರಲಿ ಅಂತ, ಬಾಳೆಹಣ್ಣು ತಗೊಳ್ಳೋರಿಗೂ ಲಕ್ಷ್ಮಿ ಬರ್ತಾಳೆ, ಅವರು ಪೂಜೆ ಮಾಡಿದ್ರೆ ಅವ್ರಿಗೂ ಲಕ್ಷ್ಮಿ ಬರ್ತಾಳೆ, ಇದೊಂಥರ ಒಂದರಿಂದ ಒಂದರಿಂದ ಕನೆಕ್ಷನ್ನು.